ಹಲೋ ಎಲ್ರಿಗೂ ನಮಸ್ಕಾರ ಮುಗಿಯದ ಮಾತುಕತೆ ಇನ್ನು ಹೊಸ ಪ್ರಯತ್ನ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದೆ ಆ ಪ್ರಯತ್ನಕ್ಕೆ ನಿಮ್ಮ ಫೀಡ್ಬ್ಯಾಕ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ನಿಮಗೋಸ್ಕರ ಕಾಯ್ತಾ ಇದೆ ನಾನು ಫಿಲ್ಮ್ ಆದಿಪುರುಷ್ ಹಿಂದಿನ ತಿಂಗಳು ಪೂರ್ತಿ ಎಲ್ಲ ಯೂಟ್ಯೂಬಲ್ಲಿ ತುಂಬಿಕೊಂಡಿದ್ದೆಂದ್ರೆ ಇದೊಂದೇ ಸಿನಿಮಾದ ಹೆಸರು ಆದಿಪುರುಷ್ ಬಯ್ಯೋರಿದ್ದಾರೆ ಹೊಗಳೋರಿದ್ದಾರೆ ಈಗ ಅದ್ರ ಮಧ್ಯೆ ನನಗೂ ನೆನಪಾಯ್ತು ಆದಿಪುರುಷ್ ಮೂವಿ ಹೇಗಿದೆ ಅಂತ ನೋಡೋಣ ಅಂತ ನೋಡಿಬಿಟ್ಟೆ ಅಂಥ ಕ್ಯೂರಿಯಸಿಟಿ ಏನಂದರೆ ಯಾಕೆ ಒಂದು ವಿಷಯದ ಬಗ್ಗೆ ಅಷ್ಟು ಜನ ಟೀಕೆ ಮಾಡ್ತಿದ್ದಾರೆ ಅಂತ ಆ ಕ್ಯೂರಿಯಸಿಟಿ ನಾನು ಕರ್ಕೊಂಡು ಹೋಗಿದ್ದು ಹತ್ರ ನನಗೆ ಮೊದಲು ಗೊತ್ತಾದಾಗ ಈ ಥರ ಒಂದು ಮೂವಿ ಆಗ್ತಾಯಿದೆ ಯಾವ ಹೀರೋ ಬಾಹುಬಲಿನ ಮಾಡಿದ್ದಾರೆ ಆ ಬಾಹುಬಲಿ ಹೆಂಡತಿಗೋಸ್ಕರ ಬಾಹುಬಲಿ ನಿಂತ್ಕೊಳ್ತಾನಲ್ಲ ಆ ಮೂಮೆಂಟ್ ಗೂಸ್ ಬಂಪ್ಸ್ ಥರ ಆಗಿತ್ತು ನನಗೆ ಅಷ್ಟೇ ಅಲ್ಲ ಬಾಹುಬಲಿಯಲಿ ಆದ ಆ ಟ್ರೆಮೆಂಡಸ್ ಆ್ಯಕ್ಟಿಂಗಿಗೆ ನಿಜವಾಗಲೂ ನಾನಂತೂ ಫ್ಯಾನ್ ಆಗಿಬಿಟ್ಟಿದೆ ಅಂಥ ಪ್ರಭಾಸನ್ನ ಈಗ ಆದಿಪುರುಷಲ್ಲಿ ರಾಮನ್ ಮಾಡ್ತಿದ್ದಂತ ಹೊರಟಿದ್ರು ನಂತರ ನನ್ನ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿನೇ ಇತ್ತು ನಾನಂತೂ ಆಡಿಯನ್ಸ್ ಆಗಿ ನೋಡೋದಲ್ವಾ ಅದಕ್ಕೆ ಅನ್ಸ್ಕೊಂಡಿದ್ದೆ ನನ್ನ ಇಷ್ಟಪಡೋ ರಾಮಾಯಣ ಅಥವಾ ನಾನು ತುಂಬ ಇಷ್ಟಪಡ್ತಾ ನೋಡ್ಕೊಂಡು ಬಂದಿರೋ ರಾಮಾಯಣ ಸೀರಿಯಲ್ ಆಗಿ ಅಲ್ಲ ಬದಲಾಗಿ ಮೂವಿ ಆಗಿ ಮೂರು ಗಂಟೆಯಲ್ಲಿ ಎಷ್ಟೋ ಜನರಿಗೆ ಒಂದೇ ಸಲ ರೀಚ್ ಆಗ್ತದೆ ಅಂತ ಆದರೆ ಆದಿಪುರುಷ್ ಟೀಸರ್ ಬಂದಾಗ ಅಥವಾ ಟ್ರೇಲರ್ ಬಂದಾಗ ಅದರ ರಿಯಾಕ್ಷನ್ ನೋಡಿ ಅಥವಾ ಅದರ ವಿ ಎಫ್ ಎಕ್ಸ್ನ ರೌದ್ರಾವತಾರ ನೋಡಿದನ್ಗನ್ಸು ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ ಇದು ಬೇರೆ ಥರನೇ ಇದೆ ಮಾಡಿದಾಗ ನನಗನ್ಸಿದ್ದು ಸೃಷ್ಟಿಕರ್ತ ಬ್ರಹ್ಮ ಯಾವ ಸೃಷ್ಟಿಕರ್ತ ಬ್ರಹ್ಮನಿಗೆ ಚತುರ್ಮುಖ ಅಂತ ನಾವು ತಿಳ್ಕೊಂಡಿದ್ದು ಯಾವ ಸೃಷ್ಟಿಕರ್ತ ಬ್ರಹ್ಮನ ಕೈಲಿ ನಾಲ್ಕು ವೇದಗಳು ಅಷ್ಟೊಂದು ಬ್ರಹ್ಮದ್ಯನ ಹೊತ್ಕೊಂಡಿರೋ ಬ್ರಹ್ಮನ್ನ ಇಲ್ಲಿ ಸಾಧಾರಣ ಬಿಳಿ ಬಟ್ಟೆ ಹಾಗೂ ಒಂದು ಮಹರ್ಷಿ ತರ ತೋರಿಸಿದ್ದಾರೆ ನಾನು ಹೇಳ್ತಾ ಇಲ್ಲ ಆಭರಣ ಹಾಕಬೇಕಿತ್ತು ಅಥವಾ ಅವ್ರ ನಾಲ್ಕು ಮುಖನ ತೋರಿಸ್ಕೊಂಡು ಮಾಡಬೇಕಿತ್ತು ಆದರೆ ಅವರ ಮಾತುಗಳು ಸಹ ಸೃಷ್ಟಿಕರ್ತ ಬ್ರಹ್ಮನ ಮಾತುಗಳಂತೆ ಕಾಣಿಸ್ತಾ ಇಲ್ಲ ರಾವಣ ಕೈ ಮುಖ ನಿಂತ್ಕೊಂಡಿದ್ದು ಅಂತೂ ಹೌದು ನಾವು ಓದಿದ ಹಾಗೆ ರಾವಣ ಮಹಾನ್ ಭಕ್ತನಾಗಿದ್ದವನು ಯಾವತ್ತು ವರ ಸಿಕ್ತೋ ಒಂದು ಪ್ರಣಾಮ ಸಹ ಮಾಡಲಿಲ್ಲ ಗೌರವ ಸಹ ಹೇಳಿದೆ ನೆಡ್ಕೊಂಡು ಹೋಗ್ತಾ ಇದ್ದ ಮತ್ತು ನಡೆಯೋದ್ರ ಜೊತೆ ಅವನ ಆರೂಪ ಹಾಂ ದೇವರಿಗೆ ಗೊತ್ತು ಇನ್ನು ರಾವಣನ ಲಂಕೆ ಸ್ವರ್ಣ ಲಂಕೆ ಅಂತ ನಾವು ಕೇಳಿದ್ದು ರಾವಣ ಇಲ್ಲಿ ಸ್ವರ್ಣ ಲಂಕಾಧಿಪತಿ ಅಲ್ಲ ಬದಲಾಗಿ ಉಣ್ಣೆ ಫ್ಯಾಕ್ಟ್ರಿ ಓನರ್ ಥರ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಅವನ ಬಟ್ಟೆ ಇರ್ಬೋದು ಅಥವಾ ಅವನ ಮನೆ ಯಾವ ಕುಬೇರಿನಿಂದ ಆ ಸ್ವರ್ಣ ಲಂಕೆನೇ ಇವನು ಕಸಿದುಕೊಂಡೋ ಅಥವಾ ಗೆದ್ದನೋ ಅಂಥ ಲಂಕೆನ ಯಾವುದೋ ಫ್ಯಾಕ್ಟ್ರಿ ಥರ ತೋರಿಸಿದ್ದಾರೆ ಮತ್ತು ಅಂಥ ಸ್ವರ್ಣ ಲಂಕಾಧಿಪತಿ ರಾವಣನ ಉಣ್ಣೆ ಫ್ಯಾಕ್ಟ್ರಿ ಥರ ಹಾಕಿ ನಿಂತಿದ್ದಾರೆ ಇನ್ನು ಮುಂದೆ ಹೋಗ್ತಾ ಹೋದರೆ ರಾವಣನ ಹತ್ತು ತಲೆಯಲ್ಲಿ ಧ್ಯಾನ ಸಂಪತ್ತು ತುಂಬಿರುತ್ತೆ ಆದರೆ ಇಲ್ಲಿ ವಿ ಎಫ್ ಎಕ್ಸ್ನ ಚಕ್ಕರಲ್ಲಿ ಆಕಾಶ ಕಲರ್ ಹೊಗೆ ಹಾಕಿದ್ದಾರೆ ಲೈಕ್ ಎತ್ತೊ ಮ್ಯಾಜಿಕ್ ಎ ಬಾಯಿ ಎತ್ತೊ ಮ್ಯಾಜಿಕ್ ಇನ್ನು ಮುಂದೆ ಹೋಗ್ತಾ ಹೋದರೆ ದ್ರಾವಣನ ದಶಾನ ಅಂತ ಕರೀತಾರೆ ಅವನಲ್ಲಿರೋ ಅಷ್ಟೊಂದು ಜ್ಞಾನ ಸಂಪತ್ತನ್ನು ತುಂಬಿಡೋಕೆ ಹತ್ತು ತಲೆಯನ್ನು ಕೇಳಿರ್ತಾರೆ ಅಂಥ ರಾವಣನ ತಲೆ ಸ್ಟೆಪ್ ಬೈ ಸ್ಟೆಪ್ ಆರ್ಡರಲ್ಲಿ ಮತ್ತು ಅಷ್ಟೇ ಅಲ್ಲ ಆ ಹತ್ತು ತಲೆ ಬರುವ ದೃಶ್ಯನ ಆಕಾಶ ಕಲರಲ್ಲಿ ಏನೋ ಒಂದು ಮ್ಯಾಜಿಕ್ ಹೊಗೆ ಥರ ಬರದಂತ ಹಾಕಿದ್ದಾರೆ ಲೈಕ್ ಆಡಿಯನ್ಸಿಗೆ ಅನಿಸುತ್ತೆ ಇದು ಮ್ಯಾಜಿಕ್ ಶೋ ಹೇ ಇನ್ನು ಮುಂದೆ ಹೋದರೆ ಸ್ಟಾರ್ಟಿಂಗಲ್ಲಿ ರಾಕ್ಷಸ ಬರ್ತಾ ಬರ್ತಾಯಿರ್ತಾರೆ ಅದರಲ್ಲಿ ಮೊದಲೇನಾಗಿ ಬರೋ ಆ ರಾಕ್ಷಸನ್ನ ನೋಡಿದರೆ ಮಾರ್ವೆಲಲ್ಲಿ ಬರೋ ಒಂದು ಕ್ಯಾರೆಕ್ಟರ್ ನೆನಪಾಗುತ್ತೆ ಇದರಲ್ಲಿ ಬರೋ ಲಕ್ಷ್ಮಣ ಲಕ್ಷ್ಮಣನಾಗಿಕ್ಕಿಂತ ಜಾಸ್ತಿ ಯಾವುದೋ ಕಮಾಂಡರ್ ಆಫೀಸರ್ ಥರ ನೋಡ್ಕೊಳ್ತು ಯಾಕಂದರೆ ಕಮಾಂಡರ್ ಆಫೀಸ್ ಎಸ್ ಸರ್ ನೋ ಸರ್ ಐ ವಾಂಟ್ ಟು ವಿನ್ ಸರ್ ಅದೇ ಥರ ಈ ಲಕ್ಷ್ಮಣ ಯಾರೇ ಬಂದರೂ ಏನೇ ಬಂದರೂ ಮೊದಲೊಂದು ಬಿಲ್ ತಗೊಂಡು ರೆಡಿ ಆಗಿಬಿಡ್ತಾನೆ ಅಷ್ಟೇ ಅಲ್ಲ ಅತ್ತಿಗೆ ಅಮ್ಮ ಮಾತಾಡುವಾಗಲೂ ಕೂಡ ಅವನ ಮಾತು ಚಾಕುಗಿಂತ ಚೂಪಾಗಿರುತ್ತೆ ಅದು ಯಾಕೆ ಲಕ್ಷ್ಮಣನ ಈ ಬದನೆಕಾಯಿ ಥರ ಸಿಟ್ಟು ಅಥವಾ ಮುಂಗೋಪಿ ಮಾಡಿದರೆ ಗೊತ್ತಿಲ್ಲ ಕೇಳಿದ್ದೀನಿ ಲಕ್ಷ್ಮಣ ತುಂಬ ಮುಂಗೋಪಿ ಅಂತ ಆದರೆ ಈ ಥರ ಮಾತಾಡೋದನ್ನು ನಾನು ಅನ್ಸ್ಕೊಂಡಿರಲಿಲ್ಲ ಇನ್ನು ಮುಂದೆ ಹೋದರೆ ನೀವು ಹ್ಯಾರಿ ಪೋಟರ್ ಫ್ರಾಂಚಸಿನ ನೋಡಿದರೆ ನೀವು ಪೋಟರ್ ಎಡ್ ಹಾಗಿದ್ರೆ ಹ್ಯಾರಿ ತುಂಬ ಹೆದರುತ್ತಿದ್ದ ಡಿಮೆಂಟರ್ ನಿಮಗೆ ನೆನಪಿದ್ದೇ ಇರುತ್ತೆ ಅದೇ ಥರ ಈ ಆದಿಪುರುಷಲ್ಲಿ ಆಕಾಶದಿಂದ ಬರುವ ಆ ಜೀವಿಗಳು ಏನಂತ ನನಗೂ ಗೊತ್ತಿಲ್ಲ ಅದರಲ್ಲಿ ನೋಡ್ಲಿಕ್ಕೆ ಮಾತ್ರ ಡಿಮೆಂಟರ್ ಥರನೇ ಕಾಣಿಸ್ತಾ ಇದ್ವಿ ಮತ್ತು ಹ್ಯಾರಿ ಪೋಟರ್ ಕಣ್ಣನಿಗೆ ಓಕೆ ಈಗ ಹ್ಯಾರಿಯಲ್ಲಿದ್ದ ಅಂತ ಹುಡುಕೊಳ್ಬೇಕಾಯಿತು ನೀವೆಲ್ಲಾದರೂ ರಾವಣನ ಸ್ವರ್ಣಲಂಕೆಯನ್ನು ಹುಡುಕ್ತಾ ಇದ್ದೀರಾ ಓಕೆ ನೀವು ನಿಜವಾಗ್ಲು ಹುಡುಕ್ತಾ ಇದ್ರೆ ನನ್ನ ಮಾತು ಕೇಳಿ ಈ ಮೂವಿಯಲ್ಲಿ ನಿಮಗೆ ಸ್ವರ್ಣ ಲಂಕೆ ಸಿಗಲ್ಲ ಇನ್ನೊಂದು ಮಾತಿದೆ ಪುಷ್ಪಕ ವಿಮಾನನೇ ಸಿಗಲ್ಲ ಇನ್ನು ಸ್ವರ್ಣ ಲಂಕೆ ಹೇಗೆ ಸಿಗ್ತದೆ ನನಗಂತೂ ಫುಲ್ ಬ್ಲಾಕ್ ಥೀಮ್ಡ್ ಏನೋ ಒಂದು ಮಾಲ್ ಕಾಣಿಸ್ತಾ ಇದೆ ಗೇಮ್ ಆಫ್ ಥ್ರೋನಿಂದ ಬ್ಯಾಕ್ ಗ್ರೌಂಡ್ ತುಂಬಾ ನೆನಪಾಯ್ತು ಇನ್ನು ಈಗ ನೀವೀಗ ಕೇಳಿದ್ರೆ ರಾವಣ ವೆಲ್ಡಿಂಗ್ ಶಾಪಲ್ಲಿ ಅಲ್ಲಿ ಏನ್ ಅಂದರೆ ಅಂದ್ರೆ ನಂಗೆ ಗೊತ್ತಿಲ್ಲ ಬ್ಲಾಕ್ ಥೀಮ್ ಲಂಕಾ ವೈಟ್ ಥೀಮ್ಡ್ ಅಯೋಧ್ಯ ಇದ್ರ ಬಗ್ಗೆ ಸೀಕ್ರೆಟ್ ನಂಗೆ ಗೊತ್ತಿಲ್ಲ ಇನ್ನು ರಾವಣನ ಕೆ ಜಿ ಎಫ್ ಟೂನಲ್ಲಿ ಬರುವ ಥರ ಹೇರ್ ಸ್ಟೈಲ್ ಮಾಡಿದ್ದಾರೆ ಶಿವನಿಂದಲೇ ಆತ್ಮಲಿಂಗ ಕೇಳಿದ ಮಹಾಭಕ್ತ ಶಿವನಿಗೋಸ್ಕರ ಚಿನ್ನದ ಮನೆಗೂ ವಾಸ್ತು ಹಾಕಿಕೊಟ್ಟ ವಾಸ್ತುಶಿಲ್ಪಿ ರಾವಣ ಅಷ್ಟೇ ಅಲ್ಲ ಶಿವಸಹಸ್ರ ನಾಮವನ್ನೇ ಕೈಲಾಸವನ್ನು ಎತ್ತುವಾಗ ಹಾಡಿದ ಅಂತಹ ಮಹಾನ್ ಸಂಗೀತಗಾರ ಆದರೆ ಶಿವನ ಬಗ್ಗೆ ಅಷ್ಟು ಭಕ್ತಿ ಇದ್ದ ರಾವಣ ರುದ್ರಾಕ್ಷಿನ ಚೂರು ಮಾಡುವಾಗೆ ಅಥವಾ ಅವನ ಪರಾಕ್ರಮ ತೋರಿಸುವಾಗ ರುದ್ರಾಕ್ಷಿ ಬೇರೆ ಬೇರೆ ಆದಾಗ ತೋರಿಸಿದ್ದಾರೆ ನಂತರ ಅದೇ ರುದ್ರಾಕ್ಷಿ ವಾಪಸ್ ಬಂದು ಕುಟ್ಕೊಳಕ್ಕೆ ಕುಚಿತ ಲಾಜಿಕ್ ಹೋನಾ ಏನ ಯೋ ನೈ ಹೇ ಇನ್ನು ಮುಂದೆ ಹೇಳ್ತಾ ಹೋದರೆ ಜೋರಾಗಿ ಮಳೆ ಬರ್ತಿದ್ದ ಕಾಲದಲ್ಲೂ ಕೂಡ ಕಾಲೇಜ್ ಮಕ್ಕಳಿಗೆ ರಜೆ ಸಿಕ್ಕಿಲ್ಲ ಅನ್ನೋ ಬೇಜಾರ್ಗಿಂತ ಜಾಸ್ತಿ ನನಗೇನು ಬೇಜಾರಾಗಿದೆ ಅಂದರೆ ರಾಮಾಯಣದಲ್ಲಿ ಯಾವ ರೈಟ್ಸ್ ಬ್ರದರಿಗೆ ಪುಷ್ಪಕ ವಿಮಾನದ ಒಂದು ಕಾನ್ಸೆಪ್ಟ್ ಇತ್ತೋ ಇಲ್ವೋ ಅಂತ ನಾವು ಅನ್ಸ್ಕೊಳ್ತೀವಲ್ಲ ವಿಮಾನ ಕೂಡಲೇ ಇದಕ್ಕಿಂತ ಮುಂಚೆ ನಮ್ಮ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ತೋರಿಸಿದ್ದಾರೆ ಅಂತ ಆದರೆ ಇಲ್ಲಿ ಬೇಜಾರಾಗೋದೇನೆಂದರೆ ಆದಿಪುರುಷಲಿ ಪುಷ್ಪಕ ವಿಮಾನ ಕಾಣಿಸಲ್ಲ ಯಾವಾಗ ಸೀತನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ತಾರೆ ಆದಿಪುರುಷಲಿ ಬರೋದು ಥರ ಒಂದು ಕ್ರಿಯೇಚರ್ ಆ ಕ್ರಿಯೇಚರಿಗೆ ಅವ್ರು ಪುಣ್ಯ ಏನು ಹೆಸರಿಡಲಿಲ್ಲ ಆದರೆ ಅದಕ್ಕೆ ಮಾಂಸ ತಿನ್ನಿಸೋದು ಮಾತ್ರ ನಾನು ನೋಡಿದ್ದೀನಿ ಕಣ್ಣು ಭಾವನ ನಾ ಕೇಳಿದ ಪ್ರಕಾರ ಜಟಾಯು ರಾಮನ ಮಹಾಭಕ್ತ ರಾಮನ ಮಿತ್ರನಾಗಿನು ಜೀವವನ್ನು ಕೊಟ್ಟವನು ಅದಕ್ಕೋಸ್ಕರ ಯಾವತ್ತು ಅಂತಹ ಜಟಾಯು ಬಿದ್ದಾಗ ರಾಮ ತನ್ನ ಮಡಿಲ ಮೇಲೆ ಕೂರಿಸಿಕೊಂಡು ಏನಾಯ್ತು ಅಂತ ವಿಷಯ ಕೇಳ್ತಾನೆ ನಂತರ ರಾಮನ ಮಡಿಲಲ್ಲಿ ಜಟಾಯುಗೆ ಮೋಕ್ಷ ಪ್ರಾಪ್ತಿಯಾಗ್ತದೆ ಆದರೆ ಇಲ್ಲಂತೂ ಹ್ಞೂ ಹ್ಞೂ ನೀವು ಇದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಜಟಾಯು ಹೇಳಿದ ಮೇಲೆ ತಾನೇ ಸೀತೆ ಹೋಗಿದ್ದು ಅಂತ ವಿಷಯ ಗೊತ್ತಾಗಿದ್ದು ಅಥವಾ ಸೀತೆನ ಕರ್ಕೊಂಡು ಹೋದ್ರು ಅಂತ ವಿಷಯ ಗೊತ್ತಾಗೋದು ಬಟ್ ಇಲ್ಲ ರಾಮನಿಗೆಲ್ಲ ಲೈವ್ ತೇಲಿಕ್ಕೆ ಅಷ್ಟರ ನೋಡ್ತಾ ಇದ್ದಾಗಂತೆ ಅವನು ಓಡ್ ಹೋಗ್ತಾನೆ ನಿಮಗಿದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಸಿಕ್ಕಿದ್ರೆ ದಯವಿಟ್ಟು ನಂಗೆ ತಿಳಿಸಿ ವಿಭೀಷಣನ ಕಾಲೇಜ್ ಸ್ಟೂಡೆಂಟ್ ಥರ ಅಷ್ಟು ಯಂಗಾಗಿ ಅಥವಾ ಎಲ್ಲ ಡೆಲೆಗೂ ಹ್ಞೂ ಭಯ ಹಾಂ ಭಯ ಅಥವಾ ಈ ಥರ ಆಗಬಾರ್ದಿತ್ತು ಆ ಥರ ಆಗಬಾರ್ದಿತ್ತು ಅಂತ ಹೇಳೋಕ್ಕೆ ಯಾವ ರೀಸನ್ ಅಂತ ಗೊತ್ತಿಲ್ಲ ಬದಲಾಗಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಸೀಕ್ರೆಟ್ ಯಾವುದೆಲ್ಲ ಸೀಕ್ರೆಟ್ ಇದೆ ಲಂಕೆಯ ಒಳಗಿಂದು ವಿಭೀಷಣನ ಹೊರತಾಗಿ ಅಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ವಿಭೀಷಣನ ಹೆಂಡತಿನ ಯಾಕೆ ಚುಡೇಲ್ ಭೂತ ಥರ ಅವರಿಗೆ ಮೇಕಪ್ ಮಾಡಿ ಲೆನ್ಸ್ ಹಾಕಿ ತೋರಿಸ್ತಾರೋ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇನ್ನು ಮುಂದುವರ್ಸ್ಕೊಂತ ಹೋದರೆ ಟ್ಯಾಟೋ ಮ್ಯಾನ್ಸ್ಗಳು ಇಲ್ಲಿ ತುಂಬ ಸಿಗ್ತಾರೆ ಟ್ಯಾಟೂ ಮ್ಯಾನ್ ಒನ್ ಟ್ಯಾಟು ಮ್ಯಾನ್ ಟು ಅಷ್ಟೇ ಯಾವ ಇಂದ್ರಜಿತಿಗೂ ಜನನಕ್ಕೋಸ್ಕರ ರಾವಣ ಒಂಬತ್ತು ಗ್ರಹಗಳನ್ನು ಬಂಧಿಸಿರ್ತಾನೋ ಅಂತ ಇಂದ್ರಜಿತುನ ಟ್ಯಾಟೂ ಮ್ಯಾನ್ ಆಗಿ ತೋರಿಸಿದ್ದಾರೆ ಸೀತಾಮಾತೆ ಹನುಮನಿಗೆ ಕೊಟ್ಟುವ ಆ ಚೂಡಮಣಿ ಇಲ್ಲಿ ಬ್ಯಾಂಗಲ್ ಆಗಿದೆ ಜೊತೆಗೆ ಪ್ರಚಂಡ ರಾವಣ ಇಲ್ಲಿ ಅಲ್ಲ ಉದಿನ್ ಮ್ಯಾಚ್ ಆಗ್ತಿದ್ದಾನೆ ಇನ್ನು ಶೀರ್ಷಸನ ಮಾಡ್ತಿರೋ ಈ ಪೆಡಂಬೂತ ಪುಷ್ಪಕ ವಿಮಾನದ ಬಗ್ಗೆ ಮತ್ತು ಅದು ತಿಂತಾ ಇರೋ ಮಾಂಸದ ಬಗ್ಗೆ ಓಕೆ ನೋ ಆದಿ ಪುರುಷ್ನ ಡೈರೆಕ್ಟರ್ ಸಾಟ್ರಲ್ಲೂ ಒಂದು ಸೀಟ್ ಒಂದು ಸೀಟ್ ಹನುಮಂತನಿಗೋಸ್ಕರ ಇಡಿ ನಮ್ಮ ಬಜರಂಗಬಲಿ ಬಲಿ ಹನುಮಂತ ಬರ್ತಾನೆ ರಾಮಾಯಣ ನೋಡ್ತಾನೆ ಖುಷಿ ಪಡ್ತಾನೆ ಅಂತ ನಂತರ ಸ್ಕ್ರಿಪ್ಟ್ ರೈಟರ್ ಹೇಳ್ತಾರೆ ಇದು ನಾವು ರಾಮಾಯಣದ ಮಾಡಿದ್ದೇ ಅಲ್ಲ ನಾವು ಇನ್ಸ್ಪೈರ್ ಆಗಿದ್ದೇವೆ ನಾವು ಅದನ್ನ ತಗೊಂಡ್ವಿ ಅಂತ ಹೇಳ್ತಾರೆ ಒಂದೇ ಸಲ ಎಮೋಷನ್ ಚೇಂಜ್ ಜಜ್ಬಾತೆ ಬದಲ್ ಏನೇ ಆಗ್ಲಿ ಈಗ ಹನುಮಂತನಿಗೆ ಒಂದ್ಸಲ ಸೀಟ್ ಕೊಟ್ಟಲ್ಲ ನನ್ಗ ಅನ್ಸುತ್ತೆ ನಿಜವಾಗ್ಲೂ ಈ ಡೈರೆಕ್ಟರ್ ಮಾತ್ ಕೇಳಿ ಹನುಮಂತ ನಿಜವಾಗ್ಲೂ ಬಂದು ಒಂದ್ ಸೀಟಲ್ಲಿ ಕೂತು ನೋಡೋದಾದ್ರೆ ಪಕ್ಕ ಹೇಳ್ತಾರೆ ನನ್ನ ರಾಮ ಈ ತರ ಇರ್ಲಿಲ್ಲ ನಾನ್ ಯಾವತ್ ಈ ತರ ಮಾತಾಡ್ಲಿಕ್ಕೆ ಕಲ್ತೆ ಅಂತ ಯಾವ ಹನುಮಂತನಿಗೆ ಅಷ್ಟೊಂದು ದೇವರ ವರ ಸಿಕ್ಕಿತ್ತು ಅಷ್ಟೊಂದು ಪರಾಕ್ರಮ ಎಷ್ಟೊಂದು ಭಕ್ತನಾಗಿದ್ರು ಹನುಮಂತನ ಈ ತರ ಆಸೆಂಟ್ ಅಲ್ಲಿ ಹೇಗ್ ತೋರಿಸ್ತಾರೆ ಗೊತ್ತಿಲ್ಲ ಇದು ಆದಿಪುರುಷನ ಇನ್ನೊಂದು ಫಾಲ್ಟ್ ಅಂತ ನನ್ಗನ್ಸುತ್ತೆ ಆಳ್ನೂರ ಹದಿನೈದು ಕೋಟಿ ಖರ್ಚು ಮಾಡಿ ಚಂದ್ರಯಾನ ಮೂರನ್ನು ಉಡಾಯಿಸ್ತಾರೆ ಚಂದ್ರಯಾನ ಮೂರು ಇಡೀ ಭಾರತ ಹೆಮ್ಮೆ ಪಡುವಂಥ ವಿಷಯವಾಗಿ ಪ್ರತಿಯೊಬ್ಬರ ಸ್ಟೇಟಸ್ ಅನ್ನು ಅಲಂಕಾರ ಮಾಡುತ್ತೆ ಪ್ರತಿಯೊಬ್ಬರು ಖುಷಿ ಪಡುವಂಥ ಹೆಮ್ಮೆಯ ವಿಷಯ ಆಗುತ್ತೆ ಆದರೆ ಏಳ್ನೂರು ಕೋಟಿ ಖರ್ಚು ಮಾಡಿ ಮಾಡಿರೋ ರಾಮಾಯಣದ ವರ್ಷನ್ ಸಾರಿ ಅಲ್ಲ ತಾನೇ ಮೇಕರ್ಸ್ ಬೇರೆ ಥರ ಹೇಳಿದ್ರು ಸಾರಿ ರಾಮಾಯಣದ ಇನ್ಸ್ಪಿರೇಷನ್ ನೋ ರಾಮಾಯಣ ಇನ್ಸ್ಪಿರೇಷನ್ ಸಾಧ್ಯನೇ ಇಲ್ಲ ರಾಮಾಯಣ ತರನೇ ಮಾಡರ್ನ್ ವೇ ಆಗಿ ಬಂದಿರೋ ಈ ಪಿಕ್ಚರ್ ಏಳ್ನೂರು ಕೋಟಿ ಖರ್ಚು ಮಾಡಿರತ್ತೆ ಆದರೆ ನಾವು ಕಲ್ತಿದ್ದು ಅಥವಾ ದೇಶದ ಮಕ್ಕಳು ಕಲ್ತಿರೋದು ಅಥವಾ ಕಲಿಬೇಕಾಗಿರೋದು ಶೂನ್ಯ ಚಂದ್ರಯಾನದ ಬಗ್ಗೆ ಮಾಡಿರೋ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ ದಯವಿಟ್ಟು ಅದನ್ನ ಚೆಕ್ ಇನ್ ಮಾಡ್ಕೊಳ್ಳಿ ಇದೇ ಥರ ಎಷ್ಟೋ ಹೈಲೈಟ್ ಪಾಯಿಂಟ್ಗಳಿವೆ ಹೇಳ್ತಾ ಹೋದರೆ ಎಲ್ಲಿ ಅಥವಾ ನೀವೇನಾದರೂ ಇದನ್ನು ಬಿಟ್ಟು ಮತ್ತೆ ಯಾವ್ದಾದ್ರು ಪಾಯಿಂಟ್ಸನ್ನು ಹುಡುಕಿದ್ರೆ ದಯವಿಟ್ಟು ನಮ್ಗೆ ತಿಳಿಸೋದನ್ನು ಮರಿಬೇಡಿ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಯಾವ ಥರ ವೀಡಿಯೋನ ನೀವು ನೋಡಲಿಕ್ಕೆ ಇಷ್ಟಪಡ್ತೀರ ಅನ್ನೋದನ್ನು ಹೇಳೋದು ಮಾತ್ರ ಮರಿಬೇಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್